हाय फ्रेंड्स नमस्कार तुळुनाड अडिगे चानल गे निमगे स्वागत सुस्वागत फ्रेंड्स नावु इवत्तु ओंदु बाळेकायिय ओंदु सुक्कवन्नु माड्ता इद्देवि बाळेकायि सुक्क फस्ट क्लास आगुत्ते मत्तु हेल्ती फुड इदु इदक्के इष्टेल्ल इंग्रेडियंट्स अन्नु तगोंडिद्दीवि नावु इल्लि नोडबहुदु ओंदु 10-12 बेळगे मेणसु इदे नंतर ओंदु चमच कोत्तंबरि इदे ಒಂದು ಅರ್ಧ ಚಮಚಷ್ಟು ಜೀರಿಗೆ ಇದೆ ಒಂದು ಚಮಚ ಉದ್ದಿನಕಾಳು ಇದೆ ಅದೇ ರೀತಿ ಒಂದು ಅರ್ಧ ಚಮಚಷ್ಟು ಬೆಳ್ತಕ್ಕಿ ಅಂತ ತಗೊಂಡಿದ್ದೀವಿ ಬೆಳ್ತಕ್ಕಿ ಯಾಕೆ ಹಾಕೋದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಮ್ಮ ಪದಾರ್ಥ ಟೇಸ್ಟ್ ಬರುತ್ತೆ ಅದು ಒಂದು ಮತ್ತು ಸ್ವಲ್ಪ ನಮಗೆ ಕ್ರಿಸ್ಪಿಯಾಗಿ ಸಿಗುತ್ತೆ ಒಂದು ಸ್ವಲ್ಪ ಒಂದು 2-3 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀವಿ ಅದೇ ರೀತಿ ಕರಿಬೇವಿನ ಸೊಪ್ಪು ಇದೆ ಒಂದು ಸ್ವಲ್ಪ ಓಕೆ ಇವಿಷ್ಟು ಮಸಾಲೆಯಲ್ಲಿ ಬೇಕಾಗಿರೋದು ನಮಗೆ ಅದೇ ರೀತಿ 2 ಫುಲ್ ಕೈ ಹಿಡಿಯಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇವೆ ತೆಂಗಿನ ತುರಿ ತಗೊಂಡ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ತಗೊಂಡಿದ್ದೇವೆ ನಂತರ ಇಲ್ಲಿ ನೋಡ್ಬೋದು ಒಂದು ಮೂರು ದೊಡ್ಡ ದೊಡ್ಡ ಗಾತ್ರದ ಬಾಳೆಕಾಯಿಯನ್ನು ನಾವು ಪೀಸಸ್ ಮಾಡಿ ಒಳ್ಳೆ ನೀರಲ್ಲಿ ಹಾಕಿಟ್ಟಿದ್ದೇವೆ ಇದರದ್ದು ಸಿಪ್ಪೆ ಎಲ್ಲ ತೆಗೆದು ಆದಷ್ಟು ಸಿಪ್ಪೆ ಎಲ್ಲ ತೆಗೆದು ಇದರನ್ನು ನೀರಲ್ಲಿ ಹಾಕಿಟ್ಟಿದ್ದೇವೆ ನಂತರ ಒಂದು ಮೀಡಿಯಮ್ ಗಾತ್ರದ ಟೊಮೆಟೊ ಇದೆ ಮೀಡಿಯಮ್ ಗಾತ್ರದ ಟೊಮೆಟೊವನ್ನು ಒಂದೊಳ್ಳೆ ಮಾಡಿ ಹೆಚ್ಚಿಟ್ಟಿದ್ದೇವೆ ನಂತರ ಒಂದು ಕರಿಬೇವಿನ ಸೊಪ್ಪಿದೆ ಓಕೆ ಇವಿಷ್ಟೇ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು ನಾವು ಇದು ಮೊದಲನೇದಾಗಿ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೆಣಸು ಇದನ್ನೆಲ್ಲ ಹುರಿಲಿಕ್ಕಿದೆ ಈಗ ಮೊದಲನೇದಾಗಿ ಮೆಣಸನ್ನು ಹುರಿಯುವ ಮೆಣಸನ್ನು ಹುರಿಯೋದ್ರಿಂದ ಒಳ್ಳೆ ಕ್ರಿಸ್ಪಿ ಆಗುತ್ತೆ ಮೆಣಸು ಮತ್ತು ಬೇಗ ನಮಗೆ ಒಂದು ಒಂದು ಪದಾರ್ಥದ ಟೇಸ್ಟ್ ಕೂಡ ಒಳ್ಳೆ ಬದಲಾಗುತ್ತೆ ಈಗ ನಾವು ತಗೊಂಡಿರುವಂಥ ಬಾಕಿ ಎಲ್ಲ ಇನ್ಗ್ರೀಡಿಯೆಂಟ್ಸನ್ನು ಇಲ್ಲಿ ಹಾಕುವ ನೀವು ನೋಡ್ಬೋದು ನಾವು ತಗೊಂಡಿರುವಂಥ ಉದ್ದಿನಕಾಳು ಇರ್ಬೋದು ಕೊತ್ತಂಬರಿ ಇರ್ಬೋದು ಕರಿಬೇವಿನ ಸೊಪ್ಪು ಇರ್ಬೋದು ಬೆಳ್ಳುಳ್ಳಿ ಇರ್ಬೋದು ಏನೆಲ್ಲ ತಗೊಂಡಿದ್ದೇವೆ ಬೆಳ್ತಕ್ಕಿ ಇರ್ಬೋದು ಅದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೇವೆ ಆ್ಯಡ್ ಮಾಡಿದ ನಂತರ ಮೆಣಸಿನ ಒಟ್ಟಿಗೆ ಅದನ್ನು ಹುರಿಯುವಂಥದ್ದು ಒಳ್ಳೆ ಮಾಡಿ ಹುರಿದ ನಂತರ ನಾವು ಇದನ್ನು ಒಂದು ಪುಡಿ ಮಾಡುವ ಮಸಾಲೆ ಒಳ್ಳೆ ಘಮ ಘಮ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಹುರಿದಾಗಿದೆ ನಾವೀಗ ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡುವ ಇಲ್ಲಿ ನೋಡ್ಬೋದು ಎಲ್ಲವನ್ನು ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇವೆ ನಾವು ಇದು ಚಿಕ್ಕದಾದ ಒಂದು ಮಿಕ್ಸಿ ಜಾರ್ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಇದನ್ನು ಪುಡಿ ಮಾಡಲಿಕ್ಕಿದೆ ಎಸ್ ಫ್ರೆಂಡ್ಸ್ ನಾವೆಲ್ಲವನ್ನು ಇಲ್ಲಿ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿದ್ದೇವೆ ಇದನ್ನು ಈಗ ನಾವು ಪುಡಿ ಮಾಡುವ ಈಗ ಒಂದು ಬಾಣಲೆಯನ್ನು ತಗೊಂಡು ನಾವು ತಗೊಂಡಿರುವಂಥ ಒಂದು ಟೊಮ್ಯಾಟೊ ಹಣ್ಣನ್ನು ಇಲ್ಲಿ ಹಾಕ್ತಾ ಇದ್ದೇವೆ ಹಾಕಿದ ನಂತರ ಎಲ್ಲ ಬಾಳೆಕಾಯಿ ಪೀಸನ್ನು ಇಲ್ಲಿ ಹಾಕಬೇಕು ಕಟ್ ಮಾಡಿಟ್ಟಿರುವಂಥ ಎಲ್ಲ ಬಾಳೆಕಾಯಿ ಪೀಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇವೆ ನಾವು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳುವ ನೀರನ್ನು ಸೇರಿಸ್ಕೊಂಡ ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು ಒಂದು ಚಮಚಷ್ಟು ಉಪ್ಪನ್ನು ಇಲ್ಲಿ ಸುರಿದಿದ್ದೇವೆ ನಾವು ಈಗ ಇದನ್ನು ಬಾಯಿ ಮುಚ್ಚಳವನ್ನು ಹಾಕಿ ಒಳ್ಳೆ ಮಾಡಿ ಒಂದು ಸಾರಿ ಬೇಯಿಸ್ಕೊಳ್ಳುವ ಓಕೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಎಲ್ಲವನ್ನು ನಾವು ಮಸಾಲೆ ಪುಡಿ ಮಾಡಿ ಇಟ್ಟಿದ್ದ ಮಸಾಲೆಯಲ್ಲಿ ಕಾಣ್ಬೋದು ನಿಮಗೆ ಇಷ್ಟು ಪ್ರಮಾಣದಲ್ಲಿ ನಾವು ಪುಡಿ ಮಾಡಿ ಇಟ್ಟಿದ್ದೇವೆ ಈಗ ಇದೇ ಮಿಕ್ಸಿ ಜಾರಿಗೆ ನಾವು ತೆಂಗಿನ ತುರಿಯನ್ನು ಮತ್ತು ಅರಿಶಿನ ಹುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇವೆ ಆ್ಯಡ್ ಮಾಡಿದ ನಂತರ ಖಾಲಿ ಒಂದೆರಡು ಸುತ್ತು ತಿರುಗಿಸುವಂಥದ್ದು ಅಷ್ಟೇ ಜಾಸ್ತಿ ಹುಡಿ ಆಗಲಿಕ್ಕಿಲ್ಲ ಇದು ಇಲ್ಲಿ ನೋಡ್ಬೋದು ತೆಂಗಿನ ತುರಿಯನ್ನು ಈ ಪ್ರಮಾಣದಲ್ಲಿ ನಾವು ಪುಡಿ ಮಾಡಿಟ್ಟಿದ್ದೇವೆ ಓಕೆ ಫ್ರೆಂಡ್ಸ್ ಇಲ್ಲಿ ಒಳ್ಳೆ ಬೆಂದಿದೆ ನಮ್ಮ ಬಾಳೆಕಾಯಿ ಎಲ್ಲ ಬೆಂದಿದೆ ಇಲ್ಲಿ ನಾವು ಬೇರೆ ಬಟ್ಟಲಲ್ಲಿ ತೆಗೆದಿಟ್ಟಿದ್ದೇವೆ ಈಗ ನಾವು ಬಾಳೆಕಾಯಿ ಬೇಯಿಸಿರುವಂಥ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕ್ತಾ ಇದ್ದೇವೆ ಅದೇ ರೀತಿ ಒಂದು ಸ್ವಲ್ಪ ಉದ್ದಿನಕಾಳನ್ನು ಕೂಡ ಹಾಕಿದ್ದೇವೆ ಉದ್ದಿನಕಾಳು ಮತ್ತು ಸಾಸಿವೆ ಒಳ್ಳೆ ಫ್ರೈ ಆಗಿದೆ ಇಲ್ಲಿ ಹಾಯ್
ಈಗ ನಾವು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಲಿಕ್ಕಿದೆ ಬೆಳ್ಳುಳ್ಳಿಯನ್ನು ಹಾಕಿದ ನಂತರ ನಾವು ತಗೊಂಡಿರುವಂತಹ ಒಂದು ಕರಿಬೇವಿನ ಸೊಪ್ಪನ್ನು ಇಲ್ಲಿ ಆಡ್ ಮಾಡಿದ್ದೇವೆ ಕರಿಬೇವಿನ ಸೊಪ್ಪನ್ನು ಆಡ್ ಮಾಡಿದ ನಂತರ ನಾವು ಮೊದಲನೇದಾಗಿ ರುಬ್ಬಿಟ್ಟಿರುವಂತಹ ಕಾಲಿ ಮಸಾಲೆಯನ್ನು ಇಲ್ಲಿ ಹಾಕ್ತಾ ಇದ್ದೇವೆ ಆನಂತರ ತೆಂಗಿನ ತುರಿಯನ್ನು ನಾವು ರುಬ್ಬಿಟ್ಟಿರುವಂತಹದನ್ನು ಹಾಕ್ತಾ ಇದ್ದೇವೆ ಇದೆರಡನ್ನ ಒಟ್ಟಿಗೆ ಹಾಕಿ ಇಲ್ಲಿ ನಾವು ಫ್ರೈ ಮಾಡಲಿಕ್ಕಿದೆ ನಂತರ ಒಂದು ಅರ್ಧ ಚಮಚಷ್ಟು ಉಪ್ಪನ್ನು ಸೇರಿಸಿದ್ದೇವೆ ಉಪ್ಪನ್ನು ಸೇರಿಸಿದ ನಂತರ ನಾವು ಇದೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು ಇದಕ್ಕೆ ಓಕೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ಒಳ್ಳೆ ರೀತಿ ಮಿಕ್ಸ್ ಆಗ್ತಾ ಇದೆ ಮಸಾಲೆ ಜೊತೆ ನಮ್ಮ ಒಗ್ಗರಣೆ ಜೊತೆ ಒಳ್ಳೆ ಮಿಕ್ಸ್ ಆಗ್ತಾ ಇದೆ ಇದು ಓಕೆ ಫ್ರೆಂಡ್ಸ್ ಇಲ್ಲಿ ಮಸಾಲೆ ರೆಡಿ ಆಗಿದೆ ಈಗ ನಾವು ಇದಕ್ಕೆ ನಾವು ತೆಗೆದಿಟ್ಟಿರುವಂತ ಬಾಳೆಕಾಯಿ ಸೆಪರೇಟ್ ಆಗಿ ಇಟ್ಟಿರುವಂತದ್ದು ಒಳ್ಳೆ ಬೆಂದಿರುವಂತ ಬಾಳೆಕಾಯನ್ನ ಇದಕ್ಕೆ ಆಡ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು ಮಸಾಲೆ ಜೊತೆ ಎಸ್ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಸೂಪರ್ ಆಗಿ ಬಂದಿದೆ ನಮ್ಮ ಒಂದು ಬಾಳೆಕಾಯಿ ಸುಕ್ಕ ಫ್ರೆಂಡ್ಸ್ ಇಲ್ಲಿ ಸೂಪರ್ ಆಗಿ ಮೂಡಿ ಬಂದಿದೆ ನಮ್ಮ ಬಾಳೆಕಾಯಿ ಸುಕ್ಕ ಗಂಜಿ ಊಟದ ಜೊತೆ ಎಲ್ಲ ಸೂಪರ್ ಆಗುತ್ತೆ ಇದು ನೆಂಚ್ಕೊಳ್ಳಿಕ್ಕೆಲ್ಲ ಇದೇ ರೀತಿ ಒಂದು ಬಾಳೆಕಾಯಿ ಸುಕ್ಕವನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಇದೇ ರೀತಿ ಒಂದು ಮಸಾಲೆಯನ್ನೆಲ್ಲ ಆ್ಯಡ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಅದರ ಬದಿಯಲ್ಲಿ ಕೊಟ್ಟಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದೆ ಜೈ ಹಿಂದ್ ವಂದೇ ಮಾತರಂ